ಹಾಲಿಡೇಸ್ ಅಂದ್ರೆ ನಮ್ಮ ಜಿಟಿ ಹಾಲಿಡೇಸ್ ಏನೆ. ಜಿಟಿ ಹಾಲಿಡೇಸ್, ಸೌತ್ ಇಂಡಿಯಾಸ್ ನಂಬರ್ ಒನ್ ಟ್ರಾವೆಲ್ ಬ್ರ್ಯಾಂಡ್. ಯು ನೋ ಯು ಆರ್ ಸ್ಪೆಷಲ್ ವೆನ್ ಯು ಆರ್ ವಿತ್ ಜಿಟಿ ಹಾಲಿಡೇಸ್. ಅಲ್ಲ, ನಾವ್ ಅನ್ಕೊಂಡು ಆ ಕಡೆ ಹರಿದೈತೆ ಅದೇ ಬರ ಚುಕ್ಕಿ, ಇದು ಗಗನ ಚುಕ್ಕಿ ಅನ್ಕೊಂಡು ಅಜ್ಜಿ ಬಾಯ್ ತಪ್ಪಿ ಅಜ್ಜಿ ಅಂದ್ಬಿಟ್ಟೆ. ತಾಯಿ ಕೂದಲು ಬಿಳಿ ಇದೆ, ಚರ್ಮದಲ್ಲಿ ಯಾವ ಅಜ್ಜಿ ಚರ್ಮದ ಛಾಯೆನೂ ಕಾಣಿಸ್ತಾ ಇರ್ಲಿಲ್ಲ. ಎಲ್ಲಿ ಅಜ್ಜಿ ಅಂದು ಇಲ್ಲದ ಮುದಿತನನ್ನ ವಿಡಿಯೋದಲ್ಲಿ ತೋರಿಸ್ತಾವನೆ ಅಂತ ಸಿಟ್ಟು ಬಂದು ಚಾಕ್ ತಗೊಂಡು ತಿವಿದು ಬಿಟ್ರೆ ಅಂತ ಗಾಬರ ಬೇರೆ ಆಯ್ತು. ಕೊನೆಗೆ ಹೆಂಗೋ ಪ್ಯಾಚಪ್ ಮಾಡ್ಕೊಂಡೆ. ಬಂಧುಗಳೇ, ನನ್ನ ಜೀವನದಲ್ಲಿ ಅತೀ ಅದ್ಭುತವಾದಂತ ಫಿಶ್ ನ ತಿಂದಂತದ್ದು ಈ ಬರಚುಕ್ಕಿ ಜಲಪಾತದ ಹತ್ರ. ಬಂಧುಗಳೆ, ಸತೀಶ್ ಶಿರಗೌಡ ಏನೋ ಬೀದಿಲಿ ನಿಂತ್ಬಿಟ್ಟವನೆ, ಬೀದಿಗೆ ಬಂದ್ಬಿಟ್ಟವನೆ ಅನ್ಕೊಂಡ್ಬಿಟ್ರ? ಬೀದಿಗೆ ಬಂದಿಲ್ಲ, ನಿನ್ನೆವರೆಗೂ ಯಕ್ಷಿತ್ ನಮ್ಮ ಜೊತೆ ಇದ್ದ ಮೈಸೂರು ವಿಡಿಯೋ ಮಾಡುವಾಗ, ಇವತ್ತಿಲ್ಲ. ಮತ್ತೆ ಅದನ್ನು ಅಪಾರ್ಥ ಮಾಡ್ಕೋಬೇಡಿ, ಎಲ್ಲಿ ಹೋದ ಅಂದರೆ ಹಾಸನಕ್ಕೆ ಹೋದ. ಚಾಮರಾಜನಗರ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಇಲ್ಲಿಂದ ಚಾಮರಾಜನಗರದ ವಿಡಿಯೋಗಳು ಕಂಟಿನ್ಯೂ ಆಗ್ತವೆ. ಚಾಮರಾಜನಗರನ ಎಕ್ಸ್ಪ್ಲೋರ್ ಮಾಡ್ತೀವಿ. ಅಭಿಲಾಷ್ ಬರ್ತಾರೆ, ಅದಕ್ಕಾಗಿ ನಾನು ಮೈಸೂರಿಂದ ಮದ್ದೂರಿಗೆ ಬಂದು, ಮದ್ದೂರಿಂದ ಒಂದು ಸ್ವಲ್ಪ ಮುಂದೆ ಬಂದು ಒಂದು ಬೀದಿಲಿ ಕಾಯ್ತಾ ಇದ್ದೀನಿ. ಹಂಗಾಗಿ ಬೀದಿಗೆ ಬಂದಿದ್ದೀನಿ ಹೊರತು ಎಲ್ಲನೂ ಕಳ್ಕೊಂಡು ಬೀದಿಗೆ ಬಂದಿಲ್ಲ. ಈಗ ಇಲ್ಲಿಂದ ಒಂದು 4 ದಿನ ಕಂಪ್ಲೀಟಾಗಿ ಚಾಮರಾಜನಗರ ಸುತ್ತಾಡ್ತೀವಿ. ಅಭಿಲಾಷು ಕೂಡ ಕ್ಯಾಂಪಿಂಗಿಗೆ ಅಂತ ಫುಲ್ ಸೆಟಪ್ ಮಾಡ್ಕೊಂಡು ಬಂದಿದ್ದಾರೆ. ಕಾರ್ಗಿರೆಲ್ಲನೂ ಚೆನ್ನಾಗಿ ಮಾಡಿಸಿದ್ದೀನಿ, ಸರ್ಪ್ರೈಸ್ ಕೊಡ್ತೀನಿ ಅಣ್ಣ ಅಂತ ಹೇಳ್ತಿದ್ದಾರೆ. ಇನ್ನೇನು ಇನ್ನೊಂದು 5 ನಿಮಿಷ ಬಂದು ತಲುಪಿಡ್ತಾರೆ ಅನಿಸುತ್ತೆ. ವೈಟಿಂಗ್ ಆನ್ ದ ಸ್ಟ್ರೀಟ್ ಫಾರ್ ಅಭಿಲಾಷ್. ಹಾಂ, ಇಂಗ್ಲೀಷ್ ಚೆನ್ನಾಗಿ ಮಾತಾಡಿದೆ. ಹಾಂ ಬನ್ನಿ. ಕಾಯೋದ್ರಲ್ಲೂ ಒಂಥರ ಮಜಾ ಇದೆ. ಓಹೋ, ಬಂದರು ಅಭಿಲಾಷ್. ಊ ಬಂತು ನೋಡಿ. ಓ ವೆಲ್ಕಮ್ ಬ್ಯಾಕ್ ಅಭಿಲಾಷ್. ಹಾಯ್. ಕೇಕ್ ಇಟ್ಟಿ ರೈಡ್ ಆದ್ಮೇಲೆ ಮತ್ತೆ ಇದೇ ಸಿಗ್ತಾ ಇರೋದು ರೈಡ್ಗೆ. ಮಧ್ಯದಲ್ಲಿ ಮೀಟ್ ಮಾಡಿದ್ವಿ, ಅದ್ ಬಿಟ್ರೆ ಕಾರ್ ಸಮೇತ ರೈಡ್ಗೆ ಹೋಗಕ್ಕೆ ಇದೆ ಸಿಗ್ತಾ ಇರೋದು. ಕ್ಯಾಂಪಿಂಗ್ ಮನಿ ಸೆಟಪ್ ಅಲ್ಲಿ ಇದೆ. ತುಂಬಾ ದಿವಸ ಆಯ್ತು. ಏನು ವೇಟ್ ಮಾಡಿಸ್ಬಿಟ್ನ? ಇಲ್ಲ ಇಲ್ಲ ಇಲ್ಲ, ಏನ್ ತೊಂದ್ರೆ ಏನಿಲ್ಲ, ನಾನು ಜಸ್ಟ್ ಈಗ ಬಂದು ನಿಂತಿದ್ದೆ. ಬನ್ನಿ ನೋಡೋಣ, ಅಭಿಲಾಷ್ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂದಿದ್ರು. ಇದೇನಾ, ಏನೋ ಅಭಿಲಾಷ್ ಇದು ಬರ್ಸಿರೋದು ಕ್ಯಾಂಪಿಂಗ್. ಕರೆಕ್ಟ್ ಕರೆಕ್ಟ್, ಕ್ಯಾಂಪಿಂಗ್ ಕನ್ನಡಿಗ. ಓ ಸೂಪರ್ ಸ್ಟಿಕ್ಕರ್, ಯಾರು ನೋಡಿದ್ರು ಕಣ್ಣು ಹಿಡಿಬೋದು ನಿಮ್ಮನ್ನ. ಯೂಟ್ಯೂಬ್ ಬಾಕ್ಸ್ ತೆಗೆದ್ಬಿಟ್ರೆ ಗೊತ್ತಾಗ್ತಾ ಇರ್ಲಿಲ್ಲ ಗಾಡಿ. ಸೊ ಹಾಗಾಗಿ ಒಂದು ಸಿಂಪಲ್ ಆಗಿ ಹಿಂಗೆ ಕ್ಯಾಂಪಿಂಗ್ ಕನ್ನಡಿಗ ಅಂತ ನೀಟ್ ಆಗಿ ರೌಂಡ್ ಆಗಿ ಆಕ್ಷನ್ ಅಂತಿದ್ದೆ. ನಮ್ಮ ವೈಫ್ ಸಜೆಸ್ಟ್ ಮಾಡಿದ್ರು ಈ ರೀತಿ ಮಾಡಿಸಿ, ಇದು ಅವ್ರ ಐಡಿಯಾ. ಅಲ್ಲ, ಮಾಡ್ರನ್ ಆಗಿದೆ ಆಕ್ಚುಲಿ. ಇದು ನೀವು ಫುಲ್ ಹಾಕ್ಸ್ಬಿಟ್ರೆ ಆ ಸ್ಟಿಕ್ಕರ್ ಸರಿ ಹೋಗ್ತಿರ್ಲಿಲ್ಲ, ಚೆನ್ನಾಗಿ ಮಾಡಿಸಿದ್ರೆ ಇದೊಂದು. ಯೂಟ್ಯೂಬ್ ಸ್ಟಿಕ್ಕರ್ ಇದೇ ಸೈಜ್ ಕಟ್ ಮಾಡ್ಸೋದಲ್ವಾ ಇಲ್ಲಿ ಮಾಡ್ಸಾದ್ಮೇಲೆ? ಒಂದೇ ಸೈಜ್, ಬಟ್ ಇದು ವಿಡ್ತ್ ಬರುತ್ತಲ್ಲ ಯೂಟ್ಯೂಬ್. ಇದು ಹೆಂಗಾಗ್ಬಿಡ್ತು ಅಂದ್ರೆ ಮಾಡಿಸ್ದಾಗ ಹೇಳ್ಬಿಟ್ರೆ ಅಂಡ್ ಉರ್ದು ಬಿಡುತ್ತೆ ಎಲ್ಲಾರ್ಗೂ. ಯಾರೋ ಮನೆ ಕಟ್ಸಾದ್ಮೇಲೆ ವಾಸ್ತು ಅವ್ರು ಬಂದ್ಬಿಟ್ಟು ಗುಳ್ಳೆ ಕಡ್ಡಿ ಅಲಾಡಿಸ್ತಾರೆ ನೋಡಿ. ಇದು ಯಾಕೆ ಹಿಂಗಿಲ್ಲ ಹಂಗಿಲ್ಲ ಅಂತ ಹಂಗಾಗ್ಬಿಡುತ್ತೆ. ಆಮೇಲೆ ನಾವೇನು ಕರೆಕ್ಷನ್ ಹೇಳಕ್ ಹೋಗಲ್ಲ, ಈಗ ನೋಡಿದ್ದೆಲ್ಲ ಚೆನ್ನಾಗಿದೆ ಅಂದ್ಬಿಡ್ತೀನಿ. ಕರೆಕ್ಷನ್ ಬೇಕು ಮನುಷ್ಯನಿಗೆ ಯಾವಾಗ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಹೆಂಗಿರು ಸ್ಟಿಕ್ಕರ್ ಅಲ್ವಾ, ಇನ್ ಕೇಸ್ ಏನೋ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ರು ನೋಡ್ಬೋದು. ಇದನ್ನ ಪೆಟ್ರೋಲ್ ಸ್ಟಿಕ್ಕರ್ ಹಾಕ್ಸಿದೀರಾ? ಆಮೇಲೆ ಇದು ನನಗೆ ಏನಿದು ಭಿಕ್ಷೆ ಬೇಡಂಗಿಲ್ಲ ಅಂತ. ಹೌದಾ? ಯಾಕಂದ್ರೆ ಎಷ್ಟೋ ಜನ ನೋಡ್ತೀವಿ, ದುಡಿಯಕ್ಕೆ ಎಲ್ಲಾ ತರ ಅವಕಾಶ ಇದೆ. ಹೌದೌದು, ಎಲ್ಲಿವರೆಗೂ ಕೈ ಕಾಲು ನೆಟ್ಟಿಗಿದೆಯಲ್ಲ. ಯಾಕೆ ಎಷ್ಟೋ ಜನ ಕಣ್ಣಿಲ್ಲ, ಕಿವಿ ಕೇಳಿಸ. ನಮ್ಮನೆ ಒಂದು ಸರ್ವಿಸ್ ಸೆಂಟರ್ ಇದೆ, ಅವ್ನ ಬಾಯಿ ಬರಲ್ಲ, ಕಿವಿನೂ ಕೇಳಿಸಲ್ಲ, ಗಾಡಿ ವಾಶ್ ಮಾಡ್ತಾನೆ. ಫುಲ್ ಎಂಟರ್ ಇದೆ, ಅವನೇ ನೋಡ್ಕೊಳ್ಳೋದು. ಅವ್ನ ತರದವ್ರು 4 ಜನ ಕರ್ಕೊಂಬಂದು ಇಟ್ಕೊಂಡಿದ್ದಾನೆ. ಹಾಗಾಗಿ ಭಿಕ್ಷಾಟನೆ ಇಲ್ಲ ಅಂತ ಮೇನ್. ವೆರಿ ಗುಡ್ ಕಾನ್ಸೆಪ್ಟ್, ಇದನ್ನ ಫಾಲೋ ಮಾಡಿ. ಆಕ್ಚುಲಿ ಭಿಕ್ಷೆ ಬೇಡೋದಕ್ಕೆ ಸಪೋರ್ಟ್ ಮಾಡಬೇಡಿ. ಇನ್ ಕೇಸ್ ಅವನು ಯಾರಾದರೂ ಕಷ್ಟಪಟ್ಟು ದುಡಿಯೋ ಅಂತ ಯುವಕ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾನೆ, ಹೋಗ್ತಿದ್ದೀನಿ ಅಂದ್ಬಿಟ್ಟು ಭಿಕ್ಷೆ ಬಿಡೋದು, ಅವನು ಕಷ್ಟಪಟ್ಬಿಟ್ಟು ದುಡಿದು ದೇವಸ್ಥಾನಕ್ಕೆ ಹೋಗಲಿ ಸೇವೆ ಮಾಡೋದಕ್ಕೆ. ಇನ್ನೊಬ್ರು ಶ್ರಮದಿಂದ ಹೋಗ್ಬಾರ್ದು, ಯಾಕಂದ್ರೆ ದುಡಿಯೋ ಶಕ್ತಿ ಇರುತ್ತೆ. ಅದು ಬಿಟ್ಟು ಬೇರೆ ರೀಸನ್ಸ್ ಇದೆ ಅದಕ್ಕೆ, ಆ ರೀಸನ್ಸ್ ಇದ್ದವ್ರಿಗೆ ಪರವಾಗಿಲ್ಲ, ನಾವು ಗೊತ್ತಾಗ್ಬೋದು, ನಾವು ಕೊಡ್ಬೋದು ಅದಕ್ಕೆಲ್ಲದಕ್ಕೂ. ಇದು ವೆರಿ ಗುಡ್ ಕಾನ್ಸೆಪ್ಟ್, ನಾವು ಇದನ್ನ ಮೇಂಟೈನ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಅಭಿಲಾಷ್, ಈ ಸ್ಟಿಕ್ಕರ್ ನ್ಯಾಪ್ಕೇ ಜನ ನೀವು ಫಸ್ಟ್ ಡಿಸೈನ್ ಮಾಡ್ಕೊಟ್ಟಿದ್ದೀನ. ಹೌದೌದು. ಆಮೇಲೆ ಇವಾಗ ಮತ್ತೆ ಒಂದು ಸ್ವಲ್ಪ ಮಾಡರ್ನೈಸ್ ಮಾಡಿ ಈ ಕಡೆ ಇಂಗ್ಲಿಷ್ ಅಲ್ಲಿ ಇದೆ. ಇದು ಸೇಮ್ ಹಿಂಗೆ ಕ್ಯಾಂಪಿಂಗ್ ಕನ್ನಡಿಗ ಅಂತ ಇತ್ತು ಇಲ್ಲಿ ಒಂದು, ಇದೇ ಇದ್ದಿದ್ದಲ್ಲಿ ಮೇಲ್ಗಡೆ ಲೋಗೋ ಚೇಂಜ್ ಅಂದ್ರೆ ಸ್ಟೈಲ್ ಚೇಂಜ್ ಆಗಿದೆ, ಬಟ್ ನಾನೇ ಮಾಡಿದ ಪ್ಯಾಟರ್ನ್. ಬಟ್ ಒಂದ್ ಸ್ವಲ್ಪ ಏನ್ ಇದೊಂದೊಂದು ಕ್ಯಾಂಪಿಂಗ್ ಇವಾಗ ನಾವು ಡೋರ್ ಸೈಡ್ ಹಾಕ್ಸಿದಿರಲ್ಲ ಅದನ್ನ ಮೇಲೆ ಹಾಕ್ಸಿದೀನಿ. ನೀವ್ ಇಲ್ಲಿ ಮಾಡ್ಕೊಟ್ಟಿದ್ರೆ ಅದ್ ಕೆಳಗಡೆ ಹಾಕಿದ್ರೆ ಇದ್ ಇಲ್ಲಿ ಹಾಕಿದೀನಿ. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನಾನ್ ಮಾಡಿದ್ಕಿಂತನು ನನ್ನ ಮಗಳ ಹೆಸರು ಹಾಕ್ಸ್ಕೊಂಡಿದ್ದೀನಿ. ಆರೋಹಿ. ಆರೋಹಿ ಅಂತ. ಅದೇ ಸೇಮ್ ಅಲ್ವಾ? ಅಷ್ಟೇ ಅಲ್ವಾ? ಅಷ್ಟೇ, ಬೇರೆ ಏನಿಲ್ಲ. ಇದಿಷ್ಟೇ ಸಿಂಪಲ್. ಈ ಬಾಕ್ಸ್ ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಆಮೇಲೆ ಮತ್ತೆ ಇದೇ ನಮ್ಗೆ ಫಸ್ಟ್ ರೈಡ್ ಕಿಕ್ ಕೊಟ್ಟಿದ್ದಲ್ವಾ, ಇದು ಬಿಟ್ಟು ಹೆಂಗ ಹೋಗಾಗಿದೆ ಅಂತ ಮತ್ತೆ ತಗೊಂಬಂದೆ ಅದನ್ನ. ಟೆಂಟ್ ಗಿಂಟ್ ಎಲ್ಲ ಇದೆ ನಮ್ಮ ಹತ್ರ ಅಲ್ವಾ? ಅದೆಲ್ಲ ಇದೆ, ಟೆಂಟ್, ಟಾಯ್ಲೆಟ್. ಹೊರಗಡೆ ಇರ್ತೀವಿ, ಕಂಪ್ಲೀಟ್ ಟೆಂಟ್ ಅಲ್ಲಿ ಇರ್ತೀವಿ ಅಂತ ಏನಿಲ್ಲ. ಬಟ್ ಒಂದು ಡಿಫ್ರೆಂಟ್ ಇದೆ, ಯಾಕಂದ್ರೆ ಕಂಪ್ಲೀಟ್ ಹಿಲ್ ಸ್ಟೇಷನ್, ಟೈಗರ್ ರಿಸರ್ವ್, ಎಲಿಫೆಂಟ್ ರಿಸರ್ವ್ ಇರುತ್ತೆ. ಡಿಪೆಂಡ್ಸ್ ಯಾವ ರೀತಿ ಅದೇ ಹಂಗ. ಆಮೇಲೆ ಕಾಡಲ್ಲಿ ಎಲ್ಲೆಲ್ಲ ಉಳಿತೀವಿ ಅಂದ್ಬಿಟ್ಟು ಕಾಡಲ್ಲಿ ಹೋಗಿ ಉಳಿದು ಆನೆ ಕಾಲಿ ಸಿಕ್ಕಿ ಮೈ ಅಂದ ಅದು ಯಾರಿಗೂ
ಸಿಗ್ಬೇಕಲ್ವಾ ಸುಮ್ನೆ. ಆನೆ ಕಲ್ಲು ಸಿಕ್ಕರೆ ಒಂದೇ ಸತ್ ಹೋಗ್ಬಿಡ್ತೀವಿ. ಈ ಲೀಗಲ್ ಇಶ್ಯೂ ಸಿಗಾಕೊಂಡ್ಬಿಟ್ರೆ ಸಾಯವರೆಗೂ, ಮನುಷ್ಯ ಕೈಗೆ ಸಿಗಾಕಂಡ್ರೆ, ಕಾನೂನು ಕೈಗೆ ಮನುಷ್ಯ ಕೈಗೆ ಸಿಗಾಕಂಡ್ರೆ ಸಾಯವರೆಗೂ ಸಾಯ್ತಾನೆ ಇರ್ಬೇಕು. ಸತ್ರು ಬದುಕು ಬದುಕಿ ಮತ್ತೆ ಸಾಯ್ತಾರೆ ಹಂಗೆ ಪರಿಸ್ಥಿತಿ. ಪ್ರಾಣಿ ಕೈ ಸಿಕ್ಕಿದ್ರು ಪರವಾಗಿಲ್ಲ. ಬನ್ನಿ ಈಗ ಜರ್ನಿ ಕಂಟಿನ್ಯೂ ಮಾಡೋಣ. ಓಕೆ ಲೆಟ್ಸ್ ಗೋ. ಬಂಧುಗಳೇ, ಈಗ ಮೊದಲಿಗೆ ನಾವು ಹೋಗ್ತಾ ಇರೋದು ಶಿವನ ಸಮುದ್ರದ ಹತ್ರ ಇರೋ ಗಗನಚುಕ್ಕಿ ಭರಚುಕ್ಕಿ. ಅದು ಎರಡು ಜಲಪಾತಗಳು, ಅದರಲ್ಲಿ ಫಸ್ಟ್ ಹೋಗ್ತಾ ಇದ್ದೀವಿ ಈಗ ಗಗನಚುಕ್ಕಿ ಹತ್ರ. ಈ ಬೇಸಿಗೆ ಬೇರೆ, ಅಯ್ಯೋ ನೀರು ಬೇರೆ ಇಲ್ಲ, ಇನ್ನೇನು ಜಲಪಾತ ಹರಿತಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಆದರೆ ಏನೋ ಚಾಮರಾಜನಗರ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿರೋದ್ರಿಂದ ಎಷ್ಟು ನೀರು ಸಿಗುತ್ತೋ ದೇವ್ರ ತೀರ್ಥ ಕೊಟ್ಟಂಗೆ ಅಷ್ಟು ನೋಡ್ಕೊಂಡು ಬಂದ್ಬಿಡೋದಷ್ಟೇ. ಬಂಧುಗಳೇ, ಈ ಬೇಸಿಗೆ ರಾಜ್ಯದಲ್ಲಿ ನೀವು ಕೂಡ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇರ್ತೀರಾ. ಈ ಟೈಮಲ್ಲಿ ಪ್ರತಿಯೊಬ್ಬರು ಟಿಕೆಟ್ನ ಬುಕ್ ಮಾಡ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ನೀವೇನಾದರೂ ಬುಕ್ ಮಾಡೋಕೆ ಹೋದರೆ ನಿಮ್ಮ ಜೋಬಿಗೂ ಕತ್ರಿ, ಟೈಮೂ ವೇಸ್ಟು. ಇಂಥ ಸಂದರ್ಭದಲ್ಲಿ ನಿಮಗೆ ಒಂದು ಒಳ್ಳೆ ಟ್ರಸ್ಟೆಡ್ ಟ್ರಾವೆಲ್ ಏಜೆನ್ಸಿ ಬಗ್ಗೆ ನಿಮಗೇನಾದರೂ ಗೊತ್ತಿದ್ರೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಇವತ್ತು ನಿಮಗೆ ಒಂದು ಒಳ್ಳೆ ಟ್ರಸ್ಟೆಡ್ ಟ್ರಾವೆಲ್ ಏಜೆನ್ಸಿನ ಪರಿಚಯ ಮಾಡ್ಕೊಡ್ತೀನಿ. ಸಂಗಮ್ ಗ್ರೂಪ್ ಆಫ್ ಹೋಟೆಲ್ಸ್ ಅವರ GT ಹಾಲಿಡೇಸ್ ಅನ್ನತಕ್ಕಂಥ ಒಂದು ಟ್ರಾವೆಲ್ ಏಜೆನ್ಸಿ. ಇದು ಸೌತ್ ಇಂಡಿಯಾದ ಬಹಳ ದೊಡ್ಡ ಕಂಪನಿ. ಇಲ್ಲಿ ಸುಮಾರು 350 ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ. ಇವರು ಬರೀ ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಎಲ್ಲ ಕಡೆನೂ ಟ್ರಾವೆಲ್ ಪ್ಯಾಕೇಜ್ಗಳನ್ನ ಬುಕ್ ಮಾಡಿಕೊಡ್ತಾರೆ. ನೀವೇನಾದರೂ ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು, ನಿಮಗೆ ಊಟದ ವ್ಯವಸ್ಥೆ ಇಂಡಿಯನ್ ಊಟನೇ ಸಿಗಬೇಕು ಅಂದರೆ ಅದು ಕೂಡ ಮಾಡಿಕೊಡ್ತಾರೆ. ನಿಮ್ಮನ್ನ ಕರ್ಕೊಂಡೋಗಿ ಕರ್ಕೊಂಬರೋವರೆಗೂ ನಿಮ್ಮನ್ನು ಸೇಫಾಗಿ ನೋಡ್ಕೊತಾರೆ. ನಿಮಗೆ ಯಾವುದೇ ರೀತಿ ಟ್ರಾವೆಲ್ ತಲೆಬಿಸಿನೇ ಇರಲ್ಲ, ಪ್ರತಿಯೊಂದನ್ನು ಅವರೇ ನೋಡ್ಕೊತಾರೆ. ಮತ್ತು ಪ್ರೈಸು ಕೂಡ ಅತೀ ಕಡಿಮೆ ಬೆಲೆಯಲ್ಲಿ ನೀವೇ ಬುಕ್ ಮಾಡೋಕ್ಕೋದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಡುತ್ತೆ. ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ನೀವು ಬುಕ್ ಮಾಡಲೇಬೇಕು ಅಂತ ಏನಿಲ್ಲ, ಹೋಗಿ ಚೆಕ್ ಮಾಡಿ ನೋಡಿ. ಇನ್ ಕೇಸ್ ನೀವು ಬುಕ್ ಮಾಡೋದಕ್ಕೂ ಅವ್ರು ಬುಕ್ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಪ್ರೈಸ್ ಕಮ್ಮಿ ಇರುತ್ತೆ, ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಒಂದು ಪ್ಯಾಕೇಜ್ಗೆ ಅನ್ನೋದು. ಹಂಗಾಗಿ ಅವರು ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಿರೋದ್ರಿಂದ ನಿಮಗೆ ಒಂದು ಒಳ್ಳೆಯ ಪ್ಯಾಕೇಜ್ನ ಅವರು ಬುಕ್ ಮಾಡ್ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಅವ್ರದ್ದು ಅವ್ರ ಫೋನ್ ನಂಬರ್ ಬೇಕು ಅಂದರೆ ಸ್ಕ್ರೀನ್ ಮೇಲೂ ಬರ್ತಾ ಇದೆ, ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ. ನೀವು ಸೀದಾ ಹೋಗಿ ಈ GT ಹಾಲಿಡೇಸ್ನ ಫಾಲೋನೂ ಮಾಡ್ಬೋದು, ಅವ್ರ ಎನ್ಕ್ವೈರಿನೂ ಮಾಡ್ಬೋದು. ನಿಮಗೆ ಬಹಳಷ್ಟು ಪ್ಯಾಕೇಜ್ಗಳು ಇವರಲ್ಲಿ ಸಿಗುತ್ತೆ. ಕೊನೆಗೂ ಗಗನಚುಕ್ಕಿ ಬರ ಚುಕ್ಕಿ ಹತ್ರ ಬಂದೇ ಬಿಟ್ಟು. ಆದರೆ ವೀಕ್ಡೇಸಲ್ಲಿ ಬಂದಿರೋ ಕಾರಣ ಇಲ್ಲಿ ಯಾವ ಪ್ರವಾಸಿಗರು ನಮ್ಮ ಕಣ್ಣಿಗೆ ಬೀಳಲಿಲ್ಲ. ಆದರೆ ವ್ಯಾಪಾರಿಗಳು ತಮ್ಮ ವೃತ್ತಿ ಧರ್ಮನ ಬಿಡದೆ ಹಣ್ಣು ಜ್ಯೂಸು ಗೊಂಬೆಗಳ ಅಂಗಡಿಗಳನ್ನು ಇಟ್ಕೊಂಡು ಪ್ರವಾಸಿಗರಿಗೋಸ್ಕರ ಕಾಯ್ತಾ ಕೂತಿದ್ರು. ನಾವು ಇವ್ರ ಹತ್ರ ಕೊನೆಗೆ ಬರೋಣ ಅನ್ಕೊಂಡು ಗಗನಚುಕ್ಕಿ ಜಲಪಾತದ ಹತ್ರ ನಡ್ಕೊಂಡು ಹೋದ್ರು. ನೀರಿಲ್ಲ ವಿಲಾಶೋ, ನೀರಿದ್ರೆ ಒಳ್ಳೆ, ಅದಕ್ಕೆ ಜನ ಇಲ್ಲ ಅನ್ಸುತ್ತೆ. ನಾವೇ ಇನ್ನೂ ಅಪ್ಗ್ರೇಡ್ ಆಗಿಲ್ಲ ಅಂತ ಇದೆ ಇಲ್ಲಿ, ನೀರಿಲ್ಲ ಅಷ್ಟೇ. ಮಸೀದಿ ಇದೆ ಅಂತ. ಹಾಂ ಹಾಂ, ಅಲ್ಲಿಗೆ ಓಕೆ. ಇದಾಗಿ ಅಲ್ಲೊಂದಿದೆ ಗ್ರೀನ್. ಓಹ್, ಇನ್ನು ಮುಂದಕ್ಕೆ ಹೋಗಲ್ವಾ? ಚಲಿದೆಯಲ್ಲ ವ್ಯೂ ಪಾಯಿಂಟ್. ಹಾಂ, ತುಂಬ ಮಾಡ್ತಾ ಇದಾರೆ, ಟೂರಿಸಮ್ ಡೆವಲಪ್ ಮಾಡ್ತಾರೆ ಇದಾರೆ ನೋಡಿ. ಇಲ್ಲಿ ಮುಂಚೆಲ್ಲ ಇಷ್ಟು ಇರಲಿಲ್ಲ. ಹಾಂ ಹಾಂ ಹಾಂ, ಅದೇ ಇಳ್ದೋಗಕ್ಕೆ ಮೆಟ್ಲು ಮಾಡಿದಾರಲ್ಲ ಮುಂಚೆ, ಮಾಡಿದಾರೆ ನೋಡಿ. ಅಲ್ಲೆಲ್ಲ ಕೆಳಗೆ ಇಳ್ದೋಗಕ್ಕೆಲ್ಲ ಮಾಡಿದಾರೆ, ಇಲ್ಲಿಂದ ಇಳ್ದೋಗಕ್ಕೆ ಜಾಗ ಇಲ್ಲ ಅನ್ಸುತ್ತೆ, ಆ ಕಡೆಯಿಂದ ಇರಬೇಕು. ಇಲ್ಲ ಇಲ್ಲ, ಇರೋದೇ ಚಿಕ್ಕದಿದು ಇಷ್ಟೇ. ಜೋಗ ಜಲಪಾತ ಥರ ಎಲ್ಲ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಚಿಕ್ಕದೇ. ಇಲ್ಲೈತಲ್ಲ ಮಳೆಗಾಲದಲ್ಲಿ ಏನಾರು ನೀವು ನೋಡ್ಬಿಟ್ರೆ, ಆ ಕಲ್ಲಿದಾವಲ್ಲ, ಆ ಕಲ್ಲು ಏನು ಗಿಡಗಳು ಕಾಣಿಸ್ತಾ ಇದೆ, ಅಲ್ಲಿ ಬರಲ್ಲ ನೀರು. ಆ ಕಲ್ಲಿರೋ ಏರಿಯಾ ಎಲ್ಲ ಫುಲ್ಲು ವಾಟರ್ ಹರಿಯೋಂಥ ಜಾಗ ನೀರು. ಹಾಂ, ಈಗ ಒಂದು ಮನುಷ್ಯ ಓಡಾಡೋ ಜಾಗದಲ್ಲಿ ಹೆಂಗೆ ಹುಲ್ಲು ಬೆಳೆಯಲ್ವೋ, ಹಂಗೆ ಆ ನೀರು ಹರಿತಿರೋ ಜಾಗದಲ್ಲಿ ಹುಲ್ಲು ಬೆಳೆದಿಲ್ಲ, ಎಲ್ಲ ಬರೀ ಪಾಚಿ ಅನ್ಸುತ್ತಲ್ಲ. ಹ್ಞೂ, ಎಲ್ಲ ಪಾಚಿ. ಈ ಜಲಪಾತ ಮಂಡ್ಯ ಜಿಲ್ಲೆ ಮತ್ತು ಚಾಮರಾಜನಗರದ ಬಾರ್ಡರ್ಲೇ ಹರಿತಾ ಇದೆ. ಸುಮಾರು 90 meters ಎತ್ತರದಿಂದ ಹರಿಯೋ ಈ ಜಲಪಾತನ ಜೋಗ್ ಫಾಲ್ಸಲ್ಲಿ ಹರಿಯೋ ರಾಜ ರಾಣಿ ರೋರ ರಾಕೆಟ್ ಅನ್ನೋ ರೀತಿನೇ ಗಗನಚುಕ್ಕಿ ಬರಚುಕ್ಕಿ ಇವೆರಡೂ ಸೇರಿ ಒಂದೇ ಜಲಪಾತದಲ್ಲಿ ಹರಿತಾ ಇದ್ದೇವೆ ಅಂತ ಅನ್ಕೊಂಡಿದ್ದೆ. ಆದರೆ ನನ್ನ ಊಹೆ ತಪ್ಪಾಯಿತು. ಅಲ್ಲಿಯ ಸ್ಥಳೀಯರಿಂದ ಗೊತ್ತಾಯಿತು, ಗಗನಚುಕ್ಕಿನೇ ಬೇರೆ ಬರಚುಕ್ಕಿನೇ ಬೇರೆ. ಇಲ್ಲಿಂದ ಏರ್ ವಿವಲಿ 2.5 kilometers ದೂರದಲ್ಲಿದೆ ಬರಚುಕ್ಕಿ. ಏರ್ ವಿವಲ್ಲಿ 2.5 kilometers ಇದ್ದರೂ ಇದನ್ನು ಸುತ್ತಿ ಬಳಸಿ ನಾವು ಅಲ್ಲಿಗೆ ಹೋಗೋಕ್ಕೆ ಕಡಿಮೆ ಅಂದರೂ 15 kilometers ಹಿಡಿಯುತ್ತೆ. ಈ ಶಿವನ ಸಮುದ್ರದಲ್ಲಿ ಬರೀ ಜಲಪಾತ ಅಲ್ಲ, 1902 ಏಷ್ಯಾದ ಮೊದಲ ಜಲವಿದ್ಯುತ್ ಶಕ್ತಿ ಕೇಂದ್ರ ನಿರ್ಮಿಸಿದ್ದಾರೆ. ಅದನ್ನು ಡಿಸೈನ್ ಮಾಡಿದವರು ಶೇಷಾದ್ರಿ ಅಯ್ಯರ್, ಇಂಜಿನಿಯರಿಂಗು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಅಲ್ವಾ, ಇಲ್ಲ ಬೆಟ್ಟಲು ಸುಸ್ತಲ್ಲ, ನಮ್ಗೆ ವಯಸ್ಸಾಗೋಯ್ತು ಅಂತ ಅಭಿಲಷಿದು. ಹಾಂ, ಸತ್ತಕ್ಕೆ ಆಗ್ತಾಯಿಲ್ಲ. ನಾನು ಚಾಮರಾಜನಗರ ಈ ಚಳಿಗಾಲದಲ್ಲಿ ಬಂದಿದ್ವಲ್ಲ, ಚಳಿ ಆಗುತ್ತೆ ಅಂದರೆ ಬೆವರು ಇಳಿತೈತಲ್ಲ ಅಭಿಲಷಿಲಿ. ನಮಗೆ ಇನ್ನಷ್ಟು ಹೆಚ್ಚಿನ ಸ್ಥಳೀಯ ಮಾಹಿತಿ ನಮಗೆ ಅಲ್ಲಿ ತಾಯಿ ಹಣ್ಣು ಮಾರ್ತಾಯಿದ್ರು, ಅವ್ರ ಕಡೆಯಿಂದ ನಮಗೆ ಗೊತ್ತಾಯಿತು. ಅಲ್ಲ, ನಾವು ಅನ್ಕೊಂಡು ಆ ಕಡೆ ಹರಿತ ಇತ್ತಲ್ಲ ಅದೇ ಬರ ಚುಕ್ಕಿ, ಇದು ಗಗನ ಚುಕ್ಕಿ ಅನ್ಕೊಂಡು. ಹಾಂ, ಇದು ಎರಡು ಸೇರಿಸಿ ಗಗನ ಚುಕ್ಕಿ, ಇದು ಬರ ಚುಕ್ಕಿ ಆ ಕಡೆಯಿಂದ ಹೋಗಿ ಆ ಕಡೆಯಿಂದ ಹೋಗ್ಬೇಕು. ಇನ್ನು 15 kilometers ಆತ? ಓ ನೋಡಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು. ಇದು ಅದು ಅನ್ಕೊಂಡಿದ್ವಿ.
ಬಾಯಿ ತಪ್ಪಿ ಅಜ್ಜಿ ಅಂದ್ಬಿಟ್ಟೆ. ತಾಯಿ ಕೂದಲು ಬಿಳಿ ಇದೆ, ಚರ್ಮದಲ್ಲಿ ಯಾವ ಅಜ್ಜಿ ಚರ್ಮದ ಛಾಯೆನು ಕಾಣಿಸ್ತಾ ಇರ್ಲಿಲ್ಲ. ನನಗೆ ಕನ್ಫ್ಯೂಸ್ ಆಯ್ತು, ನಾನು ಅಜ್ಜಿ ಅನ್ಲೋ ಆಂಟಿ ಅನ್ಲೋ ಅಂತ. ಎಲ್ಲಿ ಅಜ್ಜಿ ಅಂದು ಇಲ್ಲದ ಮುದಿತನನ್ನ ವಿಡಿಯೋದಲ್ಲಿ ತೋರಿಸ್ತಾವನೆ ಅಂತ ಸಿಟ್ಟು ಬಂದು ಚಾಕ್ ತಗೊಂಡು ತಿವಿದು ಬಿಟ್ರೆ ಅಂತ ಗಾಬರ ಬೇರೆ ಆಯ್ತು. ಕೊನೆಗೆ ಹೆಂಗೋ ಪ್ಯಾಚಪ್ ಮಾಡ್ಕೊಂಡೆ. ಸರಿ, ನೀರು ಕಮ್ಮಿನಾ ಅಮ್ಮ? ಇಲ್ಲಿ ಮಳೆ ಇಲ್ವಲ್ಲ, ಅದಕ್ಕೆ ಇಲ್ಲಿ ಮಳೆ ನೀರು ಇದ್ರೆ ಸಖತ್ ಕರಿಯುತ್ತಾ? ಮಳೆ ಬಂದ್ರೆ ಎಷ್ಟು ನೀರು ಬಂದ್ರು ದೊಡ್ಡ ಮೂತ ತಗೊಂಡೈತೆ. ಹೌದಾ? ದೊಡ್ಡ ಮೂತತಿ, ಮೇಕ ದೊಡ್ಡ ಸಂಗಮ. ಅಲ್ಲ ಮಳೆ ಬಂದ್ರೆ ಅಲ್ಲೆಲ್ಲ ಕಲ್ಲು ಕಾಣ್ತಾವೆ, ಯಾವ್ದು ಒಂಚೂರು ಕಾಣೋದಿಲ್ಲ ಅದು. ಓ ನೋಡಿ ಮತ್ತೆ ಕತೆನ. ಮಳೆ ಇಲ್ಲ, ಇನ್ನೇನ್ ಮಾಡಕ? ಮಳೆ ಇಲ್ಲ, ಹಾ ಈ ಬಾರಿ ಮಳೆ ಇಲ್ಲ. ಏನ ಒಂದ್ಸರಿ ಹಿಂಗ ಆಗ್ಬಿಡುತ್ತೆ. ಚಂದ ನಿಮ್ ಭಾಷೆ ಕೇಳಕ್ಕೆ ಕೊಡಿ ನಮ್ಗೆ ಉಪ್ಪ. ಹ್ಮ್ ಹಾಕಿ. ನೀವು ನಾನು ವ್ಯಾಪಾರಕ್ಕೆ ಬಂದಾಗ ನಿಮ್ಗೆ ಮುಟ್ಟಿರಲಿಲ್ವ? ನಾನು 40 ವರ್ಷದಿಂದ ಕೂತಾನೆ. ಹೌದಾ? 40 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಿ ಇಲ್ಲಿ? ಹ್ಞೂ. ಬರೀ ಹಣ್ಣು ಒಂದಲ್ಲ, ನೀವು ಮಾತಾಡೋ ಮಾತಿಂದನೂ ಇದ್ರ ರುಚಿ ಜಾಸ್ತಿ ಆಯ್ತು ನಮಗೆ. ಚೆನ್ನಾಗಿದೆ. ಹ್ಞೂ. ಆಮೇಲೆ ಇನ್ನೂ ಯಾವ್ಯಾವ ಜಾಗ ಇದಾವೆ ಇಲ್ಲಿ ಸುತ್ತ ನೋಡಂತ? ಅಲ್ಲಿಗೆ ಅಲ್ಲಿಗೆ ಹೋದ್ಮೇಲೆ ಸ್ಪಷ್ಟ ಮಧ್ಯರಂಗ ಸಿಗ್ತದೆ. ಇದು ಮಧ್ಯರಂಗ, ಇದು ಮೀನಾಕ್ಷಿ ದೇವಸ್ಥಾನ ನೋಡ್ಕೊಬಿಡಿ. ನೋಡ್ಕೊಬಿಟ್ಟು ಇನ್ನು ಮುಂತ ಬಂದ್ರೆ ಸಿಂಹಸೌಂದ್ರ ಮಾರಮ್ಮ. ಇವತ್ತು ಶುಕ್ರವಾರ ಸಿಂಹಸೌಂದ್ರ ಮಾರಮ್ಮ. ಸಿಂಹಸೌಂದ್ರ ಮಾರಮ್ಮ ಅಂದ್ರೆ ಮುಸ್ಲಿಮ್ದು ದರ್ಗಾ. ದರ್ಗಾ ಅಲ್ಲಿಗೆ ಹೋಗ್ಬೋದು. ನೋಡದೆ ನೋಡ್ಬೋದು, ನೋಡದೆ ಇರ್ಬೇಕು. ಅದರಿಂದ ಮೇಲೆ ಬರಚಿಕ್ಕಿ. ಹಾಂ, ಅಲ್ಲಿ ನಮಗೆಲ್ಲ ಎಂಟ್ರಿ ಇದೆಯಾ ದರ್ಗಕ್ಕೆ? ಹಂಗಂದ್ರೆ ಸರ್ ಹೋಗ್ಬೋದಾ? ಹಣ್ಣು ತುಂಬ ಚೆನ್ನಾಗಿತ್ತಮ್ಮ, ಬರೋಣ ಮತ್ತೆ. ಆಗಲಿ ಅಮ್ಮ. ಸರಿ. ಹ್ಞೂ. ಶಿವನ ಸಮುದ್ರ ರೂಟ್ ಅಲ್ಲ? ಶಿವನ ಸಮುದ್ರ, ಅಲ್ಲಿ ಮೀನಾಕ್ಷಮ್ಮನ ದೇವಸ್ಥಾನ ಅದು ಇದು ಅಂತ ಹೇಳ್ತಾರೆ. ಸುಮಾರು 5-6 ಸ್ಪಾಟ್ ಅಲ್ಲೇ ಇದೆ ಅನ್ಸುತ್ತಲ್ಲ. ಬೆಟ್ಟಗಳನ್ನು ಸುತ್ತಿ ಬಳಸಿ ಈ ಬದಿಯಿಂದ ಆ ಬದಿಗೆ ದಾಟಬೇಕಾದ್ರೆ ಒಂದು ಸೇತುವೆ ನಮಗೆ ಎದುರಾಯಿತು. ಎಂಥ ಸುಂದರವಾದ ಸೇತುವೆ ಅದು, ನೋಡೋಕೆ ಎರಡು ಕಣ್ಣು ಸಾಲದು. ಅಯ್ಯೋ, ನಮ್ಮ ಹತ್ರ ಡ್ರೋನ್ ಇರಲಿಲ್ವಲ್ಲ ಅಂತ ಹೊಟ್ಟೆ ಹೊರ್ಕೊಂಡು, ಆದರೆ ನಮ್ಮ ಕೈಲಿದ್ದಿದ್ದ Insta360 ಇಟ್ಕೊಂಡು ಆಕಾಶಕ್ಕೆ ಕ್ಯಾಮ್ರಾ ಏರಿಸ್ಬಿಟ್ಟು. ಹಾಗೆ ಹೋಗ್ತಾ ಆಹಾ ಮಧ್ಯದಲ್ಲಿ ಸಿಕ್ತು ನೋಡಿ ಹಳ್ಳಿ ಕಾರ್ ದನಗಳ ಒಂದು ದಂಡು. ರಸ್ತೆಯನ್ನೇ ಬ್ಲಾಕ್ ಮಾಡ್ಕೊಂಡು ನಾನೇ ರಾಜ ಎಂಬಂತೆ ಪ್ರತಿಯೊಂದು ದನಗಳು ನಡ್ಕೊಂಡು ಹೋಗುವಾಗ ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಅವರ ಕೋಡುಗಳನ್ನು ಬ್ರಹ್ಮ ಕೂತು ತಿದ್ದಿ ತೀಡಿದಂತೆ ಇತ್ತು. ಇಷ್ಟೊಂದೆಲ್ಲ ಹಳ್ಳಿ ಕಾರ್ ದನಗರನ್ನು ಇಟ್ಕೊಂಡು ಜೀವನ ಮಾಡ್ತಿರೋ ಇವರೇ ನಿಜವಾದ ಸಿರಿವಂತರು ಅಂದ್ಕೊಂಡು ಅಲ್ಲಿಂದ ಹೊರಟು ಅಜ್ಜಿ ಹೇಳಿದ ದಾರಿನೇ ಹಿಡ್ಕೊಂಬಂದು ಮಧ್ಯದಲ್ಲಿ ನಮಗೆ ಸುಮಾರು ದೇವಾಲಯಗಳು ಸಿಕ್ತು. ಮೊದಲು ಸಿಕ್ಕಿದ್ದು ಮಧ್ಯರಂಗ, ಆಮೇಲೆ ಎದುರಾಗಿದ್ದು ಸೋಮೇಶ್ವರ ದೇವಾಲಯ, ದರ್ಗಾ ಕೂಡ ಸಿಕ್ತು. ಆ್ಯಕ್ಚುಲಿ ಇಲ್ಲಿ ಇಳಿದೋಗ್ಬೋದಿಲ್ಲ, ಇಲ್ಲಿ ಕ್ಯಾಂಪ್ ಹಾಕ್ಬಿಡೋದು ಆ ಕಡೆ, ಕ್ಯಾಂಪಿಂಗ್ ಮಾಡೋದು ಆ ಕಡೆ. ಆ ಸೈಡ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಕಲ್ಲು ಇಲ್ಲ ಕಡೆ ಎಲ್ಲ ನೀಟಾಗಿ ಜಾಗದಲ್ಲಿ ಇರ್ತವೆ. ಕರಡಿ ಹೌದಾ? ಬರ್ತಾವೆ ಇಲ್ಲಿಗೆ ಇರ್ತವೆ, ಬನ್ನಿ ಫೈಟ್ ಮಾಡೋಣ. ಆಗಿದ್ದಾಗ ಬರ್ರಿ, ಇದು ಗಗನ ಚುಕ್ಕಿನೇ, ಇನ್ನು ಬರ ಚುಕ್ಕಿಗೆ ಹೋಗಿಲ್ಲ ನಾವು, ಬರ ಚುಕ್ಕಿಗೆ ಹೋಗೋಣ ಈಗ. ಕೊನೆಗೂ ಹಂಗೆ ಹಿಂಗೆ ಆಡ್ಕೊಂಡು ಬರ ಚುಕ್ಕಿ ಹತ್ರ ಬಂದೇ ಬಿಟ್ಟು. ಬರ ಚುಕ್ಕಿ ಸರಿ ಸುಮಾರು 5 ಗಂಟೆಗೆ ಕ್ಲೋಸ್ ಆಗ್ಬಿಡುತ್ತೆ. ನಮಗೆ ಇನ್ನು 10 ನಿಮಿಷ ಟೈಮ್ ಇತ್ತು. ಬಂದಿದ ತಕ್ಷಣ 10 ನಿಮಿಷ ಟೈಮ್ ಇದೆ, ಬೇಗ ಮುಗಿಸ್ಕೊ ಬರಬೇಕು ಅಂತ ಗಾರ್ಡು ನಮಗೆ 20 ರೂಪಾಯಿ ಬಿಲ್ ಹರಿದು ಕೊಟ್ರು. ಗಗನ ಚುಕ್ಕಿ ಹತ್ರ ನೋಡಿದಂಥ ವಾತಾವರಣಕ್ಕೂ ಇಲ್ಲಿಗೂ ಬಹಳ ವ್ಯತ್ಯಾಸ ಇತ್ತು. ಬರ ಚುಕ್ಕಿ ಹತ್ರ ಬರಬೇಕು ಅಂದರೆ ಇಲ್ಲೊಂದು ಸ್ವಲ್ಪ ಸ್ಟ್ರಿಕ್ಟ್ಲಿ ಸೆಕ್ಯೂರಿಟಿ ಇದೆ, ಆಮೇಲೆ ಸಾರ್ವಜನಿಕರ ಗಮನಕ್ಕೆ ಉಗುಳಬಾರದು, ಪ್ರಾಣಿಗಳನ್ನು ಹತ್ಯೆ ಮಾಡಬಾರ್ದು, ಮತ್ತೆ ಜೈಲಿಗೆ ಹಾಕಲಾಗುತ್ತೆ ನಿಮ್ಮನ್ನ ಅಂತೆಲ್ಲ ನೀಟಾಗಿ ಹಾಕೋರು. ಇಲ್ಲೊಂದು ಸ್ವಲ್ಪ ಸ್ಟ್ರಿಕ್ಟ್ಲಿ ಫಾಲೋ ಮಾಡೋರಲ್ವಾ? ನೋಡಿ ಇಲ್ಲಿ ನೀಟಾಗಿ ಮೇಂಟೈನ್ ಮಾಡೋರೆ. ಗಗನ ಚುಕ್ಕಿ ಹತ್ರ ಒಂದು ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಇತ್ತು, ಅಲ್ಲಿ ಮೇಂಟೆನೆನ್ಸ್ ಕಡಿಮೆ ಇತ್ತು, ಇಲ್ಲಿ ಮೇಂಟೆನೆನ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಯಾಕೆಂದ್ರೆ 20 ರೂಪಾಯಿ 20 ರೂಪಾಯಿ ಇಸ್ಕೊತಾವ್ರಲ್ಲ, ಅದಕ್ಕೆ ತಕ್ಕನಾಗಿ ಜಸ್ಟಿಸ್ ಕೊಡ್ತಾವ್ರೆ. ನಾನು ಮೊದಲು ಶಿವನ ಸಮುದ್ರ ಅಂತ ಹೆಸರು ಕೇಳಿದ ತಕ್ಷಣ ಇಲ್ಲಿ ಯಾವ್ದ್ರ ಸಮುದ್ರನೇ ಇರಬೇಕು ಅನ್ಕೊಂಡು ಬಂದೆ, ಆದ್ರೆ ಇಲ್ಲಿ ನೋಡಿದ್ರೆ ಎರಡು ಜಲಪಾತಗಳನ್ನ ಸೇರಿ ಶಿವನ ಸಮುದ್ರ ಜಲಪಾತ ಅಂತ ಕರೀತಾರೆ. ಇಲ್ಲಿ ಗಗನ ಚುಕ್ಕಿಲೇನು ನೋಡಿದ್ವಿ ಪ್ರವಾಸಿಗರು ಉಲ್ಟ, ಇಲ್ಲಿ ವ್ಯಾಪಾರಸ್ಥರು ಕಡಿಮೆ ಪ್ರವಾಸಿಗರು ಜಾಸ್ತಿ. ನಮಗೆ ಈ ಜಾಗ ಸಖತ್ ಖುಷಿ ಆಯಿತು. ಗಗನ ಚುಕ್ಕಿಗಿಂತ ಬರ ಚುಕ್ಕಿ ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಟೂರಿಸಮ್ ಒಂದು ಸ್ವಲ್ಪ ಮಕ್ಳು ಗಿಕ್ಳನ್ನೆಲ್ಲ ಕರ್ಕೊಂಬರ್ತಾವ್ರು ನೀಟಾಗಿಲ್ಲ ಅಲ್ವಾ? ಬರೀ ಬರ ಚುಕ್ಕಿ ನೋಡೋಣ. ಗೇಟ್ ಎತ್ತಿ ಹೋಗ್ಬೇಕು,
ಈ ಮಂಗಗಳು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾವಪ್ಪ ಅಲ್ಲಿ ಮಂಗಗಳಿಗಿಂತ. ನೋಡಿ ನೀಟಾಗಿ ಅಂಡುಪಂಡ ಎಲ್ಲ ತೊಳ್ಕೊಂಡು ಚೆನ್ನಾಗಿ ಅಲ್ಲೆಲ್ಲ ಒಂದು ಸ್ವಲ್ಪ ಕೋಲ್ ಬಿದ್ದೋಗಿದ್ದು. ಆ್ಯಕ್ಚುಲಿ ಗಗನ ಚುಕ್ಕಿ ಬರ ಚುಕ್ಕಿಗೆ ಬಂದರೆ ಬರ ಚುಕ್ಕಿನ ಹೈಲೈಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಗಗನ ಚುಕ್ಕಿನ ಈಗ ಡೆವಲಪ್ ಮಾಡ್ತಾ ಇರೋದು ನೋಡಿ, ಎಲ್ಲ ಕಡೆ ನೀಟಾಗಿ ಕ್ಲೀನಾಗಿ ಚೆನ್ನಾಗಿದೆ. ಈ ಕಡೆ ಬರಚುಕ್ಕಿ ಫಾಲ್ಸ್ ಬೇರೆ ಹಾಕೋರಲ್ಲ, ಡೀಟೇಲ್ಸ್ ಕೊಟ್ಟಿದ್ದಾರೆ ಇದಕ್ಕೆ. ಈ ಭೂಮಿ ಇರೋವರೆಗೆ ಓ ಸಖತ್ ಇದೆ ಅಲ್ವಾ ಅಭಿಲಾಷ್, ಇದು ಒಳ್ಳೆ ವ್ಯೂ ಸಖತ್ತಾಗಿದೆ. ಇಲ್ಲ ಟೆಂಟ್ ಹಾಕೋ ಉಳಿಬೋದಾ ಅಂತ ಇಲ್ಲಿ ಯಾರು ಕೇಳ್ತಾರೆ, ಇಲ್ಲಿ ಯಾರು ಕೇಳೋಕ್ಕೆ. ಶೌಚಾಲಯ ಏನು ಇದೆ ಅಲ್ಲಿ ನೋಡಿ, ಇಲ್ಲಿ ಇಲ್ಲೇ ಇದಾರಲ್ಲ ಕೇಳೋಣ ಫಾರೆಸ್ಟ್ನವ್ರನ್ನ. ಎಲ್ಲಿದ್ರಣ್ಣ? ವಾಹ್, 5 ರೂಪಾಯಿ ಟಿಕೆಟ್ ನೀರ ಹತ್ರ ಬಿಡಲ್ಲ. ಓ ಹೌದಾ, ಪಾಸ್ ಬರ್ಸ್ತಂದ್ರ? ಇಲ್ಲ, ಯು ಪಿ ಇಲ್ವಾ? ಕ್ಯಾಶೇ ಕೊಡ್ಬೇಕಾ? ಕ್ಯಾಶ್ ತಂದಿಲ್ಲ ಪರ್ಸಲ್ಲ. ಎಷ್ಟು ಕೆಳಗಡೆ ಹೋಗ್ಬೋದು? ಪೂರ್ತಿ ಏನು ಬಿಡಲ್ಲ, ಇದೇ ಥರ ಇನ್ನೊಂದು ಪಾಯಿಂಟ್ ಇದೆ, ಅದೇ ಲಾಸ್ಟ್. ಫೋಟೋಗ್ರಾಫರ್ ಅಣ್ಣ ನೀವು? ಸರ್ ಹೌದು ಸರ್. ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರ್ತೀರಾ? ಸರ್ 9:30 to 5:00 ಸರ್. ಹೌದಾ, ಕನ್ನಡಿಗ ಕನ್ನಡ ಆಯಿತು ಪಾಪ, ನಮಗೆ ಇವರೇ ಸಹಾಯ ಮಾಡಿದ್ದೀಗ, ಇಲ್ಲ ಅಂದಿದ್ದಿದ್ರೆ ವಾಪಸ್ ವಾಪಸ್ ಹೋಗ್ಬೇಕಾಗಿತ್ತು. ನೋಡಿ ಬರುವಾಗ ಯಾರು ಬರೋದು ಕ್ಯಾಶ್ ಇಟ್ಕೊಂಡು ಬನ್ನಿ, ಇಲ್ಲಿ ಕ್ಯಾಶಿನ ಟಿಕೆಟ್ಗಳು ನಡೀತವೆ. ಇಲ್ಲಿ ಅತಿ ಹೆಚ್ಚು ಪ್ರವಾಸಿಗರು, ಮಕ್ಕಳು ಶಾಲೆಯಿಂದ ಎಲ್ಲ ಬರ್ತಾ ಇದ್ರು. ಮಕ್ಕಳೇ ಯಾವ ಸ್ಕೂಲು? ಗಗನಚುಕ್ಕಿ ಹೋಗಿ ಬಂದ್ರ? ಈಗ ಹೋಗ್ಬೇಕು ಅಲ್ಲಿಗೆ. ಹೌದಾ, ಅಲ್ಲಿ ಕ್ಲೋಸ್ ಶಾಲಾ ಪ್ರವಾಸ ಒಂದ್ ದಿನದ? ಎಷ್ಟು ದಿನದ ಸರ್ ಪ್ರವಾಸ? ಒನ್ ಡೇ. ಒನ್ ಡೇ? ಹ್ಞೂ. ವಾ, ಇದು ಚೆನ್ನಾಗಿದೆ ಅಲ್ವಾ ಇಲ್ಲಿ? ವಾ, 5 ರೂಪಾಯಿ ಕೊಟ್ಟು ಕೆಳಗೆ ಬಂದರೆ ಇಲ್ಲೊಂದು ನಿಂತ್ಕೊಂಡು ನೋಡೋಕ್ಕಿದೆ. ಇಲ್ಲೂ ವ್ಯೂ ಚೆನ್ನಾಗಿದೆ, ಸಕ್ಕದಾಗಿ ಅಲ್ವಾ ವ್ಯೂಸ್? ಇಲ್ಲಿಂದಲೇ ಚೆನ್ನಾಗಿರೋದು ಆ್ಯಕ್ಚುಲಿ. ಇನ್ನೂ ಕೆಳಗೆ ಹೋಗ್ಬೋದು ಅಲ್ಲಿಗೆ, ಚೆನ್ನಾಗಿದೆ. ಒಳ್ಳೆ ನೀರು ಗೀರು ಇವೆಲ್ಲ ಹರಿದು ಬಿಟ್ರೆ ಈ ಜಾಗದಲ್ಲಿ ಮಳೆ ಇದ್ದರೆ, ಮಳೆ ಇದ್ದಾಗ ಸಿಗುತ್ತೆ ಅನ್ಸುತ್ತೆ ಇಲ್ಲಿ. ಇಲ್ಲೂ ಅಷ್ಟೇ, ನನ್ನ ದುರದೃಷ್ಟಕ್ಕೆ ಮಳೆ ಇಲ್ಲದ ಕಾರಣ ನೀರೇ ಜಾಸ್ತಿ ಇರಲಿಲ್ಲ. ನೀವೇನಾದರೂ ಪ್ರವಾಸ ಮಾಡಬೇಕು ಇಲ್ಲಿಗೆ ಅಂತಂದರೆ ಮಳೆ ಇದ್ದಂಥ ಕಾಲದಲ್ಲಿ ಬಂದರೆ ಇಲ್ಲಿ ಸೌಂದರ್ಯನ ಹೇಳಿತ್ತಿರೋದು. ಆ ಸಮಯದಲ್ಲಂತೂ ಬಂದರೆ ಇಲ್ಲಿ ಹರಿಯೋದು ನೀರಲ್ಲ, ಹಾಲು ಹಾಲು. ಫೈನಲಿ ಇವತ್ತಿನ ಈ ವ್ಲಾಗ್ ನಮ್ಮದು ಗಗನಚುಕ್ಕಿ ಬರಚುಕ್ಕಿ ಎರಡನ್ನು ನೋಡಿಬಿಟ್ಟು ಎಂಡ್ ಮಾಡ್ತಾ ಇದ್ವಿ. ಮೊದಲನೇ ದಿನ ಆಗಿದ್ದರಿಂದ ನಮಗೆ ಮಧ್ಯಾಹ್ನ ಹೊರಟಿದ್ದು ನಾವು, ಹಾಗಾಗಿ ಕವರ್ ಮಾಡೋಕ್ಕಾಗಿದ್ದು ಇಷ್ಟೇ. ನಾಳೆಯಿಂದ ಚಾಮರಾಜನಗರನ ಇನ್ನೂ ಎಕ್ಸ್ಪ್ಲೋರ್ ಮಾಡೋ ಅಂತ ಪ್ರಯತ್ನ ಮಾಡ್ತೀವಿ. ಒಳ್ಳೆ ಅದ್ಭುತವಾದಂಥ ಸನ್ಸೆಟ್ಟು, ನೀಟ್ ಆ್ಯಂಡ್ ಕ್ಲೀನ್ ಜಾಗ ಆಗಿರತಕ್ಕಂಥ ಈ ಬರಚುಕ್ಕಿಲಿ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ವಿ. ಮತ್ತೆ ಸಿಗೋಣ ಆ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಜೈ ಕರ್ನಾಟಕ ಮಾತೆ. ಬಂಧುಗಳೇ, ನನ್ನ ಜೀವನದಲ್ಲಿ ಅತೀ ಅದ್ಭುತವಾದಂಥ ರುಚಿಕರವಾದಂಥ ಫಿಶ್ನ ತಿಂದಂಥದ್ದು ಈ ಬರಚುಕ್ಕಿ ಜಲಪಾತದ ಹತ್ರ. ನಾಳೆ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಾಯಿ ಮಗಳು ಫಿಶ್ ಅಂತ, ಅಯ್ಯಯ್ಯಪ್ಪೋ, ರುಚಿನ ತಿಂದು ಕಳೆದೋಗಿದ್ದೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ರಿಕವರ್ ಮಾಡ್ಕೊಂಡು ನನ್ನನ್ನು ನಾನೇ ಹುಡ್ಕೊಂಡ್ಬಂದೆ. ಆ ಎಪಿಸೋಡ್ನ ನಾಳೆ ತೋರಿಸ್ತೀನಿ, ನೋಡಲು ಮರೆಯದಿರಿ.